नमस्कार न्यूज़ एट फोर स्वागत नानु नविता जैन कुतूहल मूडिसिदे महाराष्ट्र राजकीय ಏನಾಗಲಿದೆ ಶಿವಸೇನೆ ಸರ್ಕಾರದ ಭವಿಷ್ಯ ರೆಬೆಲ್ಸ್ ಶಾಸಕರ ಅನರ್ಹತೆ ಫಿಕ್ಸ್ ಆಗಿದೆಯಾ ಜಾರಿಗೊಳಿಸಲಾಗಿದೆ ಶಿವಸೇನೆಯಿಂದ ಕಾರ್ಯಕಾರಿಣಿ ಸಭೆಯನ್ನು ನಡೆಸಲಾಗಿದ್ದು ಏಕನಾಥ ಶಿಂದೆ ವಿರುದ್ಧ ಕ್ರಮ ಫಿಕ್ಸ್ ಆಗಿದೆಯಾ ಶಿವಸೇನೆಯಿಂದ ಕಾರ್ಯಕಾರಿಣಿ ಸಭೆಯನ್ನು ಕೂಡ ನಡೆಸಲಾಗಿದ್ದು ಏಕನಾಥ ಶಿಂದೆ ವಿರುದ್ಧ ಕ್ರಮ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ ಎಲ್ಲ ರೆಬೆಲ್ ಶಾಸಕರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುತ್ತ ಕಾನೂನು ಹೋರಾಟಕ್ಕೆ ಶಿವಸೇನೆ ಸಿದ್ಧವಾಗಿದೆಯಾ ಯಾವುದೇ ನಿರ್ಧಾರ ಕೈಗೊಳ್ಳಲು ಸಿಎಂ ಗೆ ಈಗ ಪವರ್ ಅನ್ನು ನೀಡಲಾಗಿದೆ ಅಂದ್ರೆ ಆ ಒಂದು ಪವರ್ ಇದೆ तो डेप्यूटी स्पीकर मूलक रेबल शासक अनर्हते एकनाथ बण के शाकोदे सीएं उद्धव ठाकरे तैयारिया गुवाहाटी रेबल शासक नडे कुतूहल के कारण आगे याकंद्रे एकनाथ बण के सीएं उद्धव ठाकरे शाकोदे तैयारी मे मत कड़े गुवाहाटी रेबल शासक नडे शिंदे बण्णद 16 रेबल शासक नोटिस जारी रेसार्ट राजकीय वरदिया डेप्यूटी स्पीकर सोमवार संजे याके 16 शासक रेसार्ट नल्ली राजकीय ऐन अगर रिपोर्ट अंत सूचन इन कर्नाटक मादरियल्ले महाराष्ट्रदल्लू अनर्हतेय अस्त्रव प्रयोगिस्तार राज्य 15 शासक अनर्हगोळिसि अंत स्पीकर राग रमेश कुमार आदेश ಆದರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಪ್ರಕರಣವನ್ನು ಗೆಲ್ಲುವಲ್ಲಿ 15 ಶಾಸಕರು ಯಶಸ್ವಿಯಾಗಿದ್ರು ಈಗ ಅಂತಹದ್ದೇ ಅನರ್ಹತೆ ಅಸ್ತ್ರ ಪ್ರಯೋಗ ಆಗರತ್ತ ಉದ್ಧವ್ ಠಾಕ್ರೆ ಅನರ್ಹತೆಯನ್ನ ಈಗ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಕೂಡ ಸಭೆಯನ್ನ ಮಾಡಬೇಕಾಗುತ್ತೆ ಆ ಒಂದು ಸಭೆಯಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಡೆಪ್ಯೂಟಿ ಸ್ಪೀಕರ್ ಗೆ ಈ ಬಗ್ಗೆ ಮನವಿಯನ್ನ ಕೂಡ ಮಾಡಲಾಗಿರುವಂತದ್ದು ಯಾವುದೇ ನಿರ್ಧಾರ ಕೈಗೊಳ್ಳಲು ಸಿಎಂ ಗೆ ಪವರ್ ಇದೆ ಕರ್ನಾಟಕದ ಮಾದರಿಯಲ್ಲೇ ಅನರ್ಹತೆ ಅಸ್ತ್ರವನ್ನ ಪ್ರಯೋಗಿಸುತ್ತಾರ 16 ಶಾಸಕರ ವಿರುದ್ಧ ಅನರ್ಹತೆ ಪ್ರಯೋಗವನ್ನು ಮಾಡುತ್ತಾರ ಅನ್ನೋದರ ಕಾದು ನೋಡಬೇಕಾಗಿದೆ ಒಟ್ಟಾರೆ ಮುಂಬೈನಲ್ಲಿ 144 ಸೆಕ್ಷನ್ ಅನ್ನು ಜಾರಿಗೊಳಿಸಲಾಗಿದೆ ಮತ್ತೊಂದು ಕಡೆ ಈಗಾಗಲೇ ರೆಸಾರ್ಟ್ ರಾಜಕೀಯದ ಬಗ್ಗೆ ವಿವರಣೆಯನ್ನ ಕೇಳಿ ಆ ಒಂದು ವರದಿ ಕೊಡಬೇಕು ಅಂತ ಹೇಳಿ ಸೂಚನೆಯನ್ನ ಕೂಡ ನೀಡಲಾಗಿದೆ ಸೋಮವಾರ ಸಂಜೆ ಒಳಗೆ ವರದಿ ನೀಡಕ್ಕೆ ಈಗ ಸೂಚನೆಯನ್ನ ನೀಡಲಾಗಿದೆ ಶಿವಸೇನೆ ಕಾರ್ಯಕಾರಿಣಿಯಲ್ಲಿ ಮಹತ್ವದ 3 ನಿರ್ಣಯಗಳನ್ನು ಅಂಗೀಕರಿಸಲಾಗಿದೆ ಪ್ರಮುಖವಾಗಿ ಯಾವ ಯಾವ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ ಅಂಗೀಕಾರಗೊಳಿಸಲಾಗಿದೆ ಎಲ್ಲಾ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಕ್ಕು ಸಿಎಂ ಉದ್ಧವ್ ಠಾಕ್ರೆ ಗೆ ಇದೆ ಬಾಳಾಸಾಹೇಬ್ ಠಾಕ್ರೆ ಮತ್ತು ಶಿವಸೇನೆ ಹೆಸರನ್ನು ಯಾವುದೇ ಕಾರಣಕ್ಕೂ ಬಳಸುವಂತಿಲ್ಲ ರೆಬೆಲ್ಸ್ ವಿರುದ್ಧ ಕಠಿಣ ಕ್ರಮದ ಹಕ್ಕನ್ನು ಸಿಎಂ ಉದ್ಧವ್ ಠಾಕ್ರೆ ಗೆ ನೀಡಲಾಗಿದೆ ಈ ಮೂಲಕ ಈಗಾಗಲೇ ಒಂದಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ ಅದನ್ನು ಅಂಗೀಕಾರಗೊಳಿಸಲಾಗಿದೆ ಮಹತ್ವದ 3 ನಿರ್ಣಯಗಳನ್ನು ಅಂಗೀಕಾರಗೊಳಿಸಿದ್ದು ಪ್ರಮುಖವಾಗಿ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳೋದಿಕ್ಕೆ ಸಿಎಂ ಉದ್ಧವ್ ಠಾಕ್ರೆಗೆ ಈಗಾಗಲೇ ಪರ್ಮಿಷನ್ ಅನ್ನು ನೀಡಲಾಗಿದೆ ಅಂದ್ರೆ ಅವರಿಗೆ ಒಂದು ಪವರ್ ಅನ್ನು ನೀಡಲಾಗಿದೆ ಶಿಂದೆಯನ್ನ ಶಾಸಕಾಂಗ ಪಕ್ಷದಿಂದ ಕಿತ್ತು ಹಾಕಲು ಕೂಡ ಈಗಾಗಲೇ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ ಸ್ವಪಕ್ಷದ ವಿರುದ್ಧವೇ ಈಗ ಸಿಡ್ದೆದ್ದಿದ್ದಾರೆ ಈ ಶಾಸಕರಿದ್ದಾರಲ್ಲ ಅವರ ವಿರುದ್ಧ 3 ನಿರ್ಣಯಗಳನ್ನು ಶಿವಸೇನೆ ಇವತ್ತು ಅಂಗೀಕಾರವನ್ನ ಮಾಡಿದೆ ಆ 3 ನಿರ್ಣಯಗಳು ಏನೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಎಲ್ಲಾ ಪವರ್ ಸಿಎಂ ಉದ್ಧವ್ ಠಾಕ್ರೆಯಲ್ಲಿ ಇದೆ ಎಲ್ಲಾ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುವ ಹಕ್ಕು ಉದ್ಧವ್ ಠಾಕ್ರೆ ಇದೆ ಬಾಳಾಸಾಹೇಬ್ ಠಾಕ್ರೆ ಈಗ ಅವರು ಹೇಳ್ತಾ ಇರೋದು ಅದೇ ಬಾಳಾಸಾಹೇಬ್ ಠಾಕ್ರೆ ಅಥವಾ ಶಿವಸೇನೆಯ ಹೆಸರನ್ನ ನಮಗೆ ಕೊಡಿ ಚಿನ್ನೆ ಇದೆಯಲ್ಲ ಶಿವಸೇನೆಯ ಚಿನ್ನೆ ಬಿಲ್ಲು ಬಾಣ ಅದನ್ನ ನಮಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸೊ ಯಾವುದೇ ಕಾರಣಕ್ಕೂ ಬಾಳಾಸಾಹೇಬ್ ಠಾಕ್ರೆ ಮತ್ತು ಶಿವಸೇನೆಯ ಹೆಸರನ್ನೇ ಬಳಸುವಂತಿಲ್ಲ ಈ ಗುಂಪು ರೆಬೆಲ್ಸ್ ವಿರುದ್ಧ ಕಠಿಣ ಕ್ರಮದ ಹಕ್ಕನ್ನು ಕೂಡ ಸಿಎಂ ಉದ್ಧವ್ ಠಾಕ್ರೆಗೆ ನೀಡಲಾಗಿದೆ ಹಾಗಾಗಿ ಅವರು ಏನು ಬೇಕಾದರೂ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬಹುದು ಆ ರೀತಿಯ ಪವರ್ ಸಿಎಂ ಗೆ ಇದೆ ಆ ರೀತಿ ನಿರ್ಧಾರವನ್ನ ಈಗಾಗಲೇ ತೆಗೆದುಕೊಳ್ಳಲಾಗಿದೆ 3 ನಿರ್ಣಯಗಳನ್ನು ಶಿವಸೇನೆಯ ಇವತ್ತಿನ ಸಭೆಯಲ್ಲಿ ಅಂಗೀಕಾರವನ್ನ ಮಾಡಲಾಗಿದೆ ಎಲ್ಲ ನಿರ್ಧಾರವನ್ನ ತೆಗೆದುಕೊಳ್ಳುವ ಹಕ್ಕು ಉದ್ಧವ್ ಠಾಕ್ರೆಗೆ ಇದೆ
महाराष्ट्र राजकारणदल्लि कुतूहल मूडिसिदे अठावळे जोतेगे माजी सीएं फडणवीस सभेयन्न नडेसिद्दु केंद्र सचिव रामदास अठावळे जोतेगे सभेयन्न माडिदारे रामदास अठावळे जो दोड्ड मट्टद मीटिंग कूड़ा आगिदे साकष्टु डेवलपमेंट्स अंत नडेयता इदे शिवसेने सरकारदल्लिन बेळवणिगेगळ बग्गे चर्चेयन्नु नडेसलागिदे सरकार ओंदु वेळे पतन आद्रे इन्नु ओंदु वेळे अथवा बेरे एनागबहुदु ಅನ್ನುವಂತಹದಕ್ಕಿಂತ ಜಾಸ್ತಿ ಆಗಿ ಈಗಾಗಲೇ ಸರ್ಕಾರ ಪತನಕ್ಕೆ ಕ್ಷಣಗಣನೆ ಅಂತಾನೆ ಹೇಳಬೇಕಾಗುತ್ತೆ ಸರ್ಕಾರ ಪತನವಾದಲ್ಲಿ ಮುಂದಿನ ಕ್ರಮದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ದೇವೇಂದ್ರ ಫಡ್ನವಿಸ್ ಅವರು ಮೊನ್ನೆಯಿಂದಲೂ ಕೂಡ ಬಿಜೆಪಿ ಅಲ್ಲಂತೂ ತುಂಬಾ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ನಡೆಯತಾ ಇದೆ ಹೈ ಕಮಾಂಡ್ ಮೀಟ್ ಮಾಡುತ್ತಿದ್ದಾರೆ ದೇವೇಂದ್ರ ಫಡ್ನವಿಸ್ ಸೋ ಮುಂದೆ ಬಿಜೆಪಿ ಏನೆಲ್ಲ ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಈಗಾಗಲೇ ಏಕನಾಥ್ ಶಿಂದೆ ಹೇಳ್ತಾ ಇದ್ರು ಬಿಜೆಪಿ ಅವರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿ ಆದ್ರೆ ನಿನ್ನೆ ನೋಡಿದ್ರೆ ಮತ್ತೆ ಉಲ್ಟಾ ಹೊಡೆದ್ರು ಅವರು ಹಾಗೇನೇ ಅಸ್ಸಾಂ ಸರ್ಕಾರ ಕೂಡ ಇದೇ ರೀತಿಯಾಗಿ ಪ್ರವಾಸಿಗರಿಗೆ ಸ್ವಾಗತ ಅಂತ ಕೋರ್ತಾ ಇತ್ತು ಆದ್ರೆ ಈಗ ನೋಡಿದ್ರೆ ಉಲ್ಟಾ ಹೊಡೆದಿದೆ ಅವರಿಂದ ಅಂತರವನ್ನ ಕಾಯ್ದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ ಒಟ್ಟಾರೆಯಾಗಿ ಬಿಜೆಪಿ ಈ ಲೆಕ್ಕದಲ್ಲಿ ಇಲ್ಲ ಈ ಒಂದು ಆಟದಲ್ಲಿ ಇಲ್ಲ ಅನ್ನೋದನ್ನ ತೋರಿಸುವಂತ ಪ್ರಯತ್ನ ಆದ್ರೆ ತಂತ್ರಗಾರಿಕೆ ಅಂತೂ ಬಹಳ ಜೋರಾಗಿ ನಡೀತಾ ಇದೆ ಒಳಗಿಂದೊಳಗೆ ಬೇರೆ ಎಲ್ಲಾ ರೀತಿ ಅಂತ ಬೆಳವಣಿಗೆಗಳು ನಡೀತಾ ಇರೋದನ್ನ ಗಮನಿಸಬಹುದು ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ದರ್ಣೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದರ್ಣೇಶ್ ಈಗಾಗಲೇ ಕಾರ್ಯಕಾರಣಿಯಲ್ಲಿ ಬಹಳ ಪ್ರಮುಖವಾದ ಮೂರು ನಿರ್ಣಯಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಇದು ಈಗ ಏಕನಾಥ್ ಶಿಂದೆ ಅವರ ಟೀಮ್ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಈಗ ಶಿವಸೇನೆಯ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಮೂರು ಪ್ರಮುಖವಾದಂತ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ ಒಂದು ಉದ್ಧವ್ ಠಾಕ್ರೆ ಅವರಿಗೆ ಸಂಪೂರ್ಣವಾಗಿ ಅಧಿಕಾರವನ್ನ ಕೊಡಲಾಗುತ್ತೆ ಶಾಸಕಾಂಗ ಪಕ್ಷದ ನಾಯಕನ ಬಗ್ಗೆ ನಿರ್ಧಾರ ಮಾಡಲಿಕ್ಕೆ ಅಂತ ಹೇಳಿ ಹೇಳಲಾಗ್ತಿದೆ सो इदरल्ली ई ई संबंधपट्टंते अंद्रे ಏಕನಾಥ್ ಶಿಂದೆ अवरन्न शासकांग पक्षद नायकन स्थानदिंद कित्ताकि मत्तोब्बरन्न नेमिसुव अधिकार उद्धव ठाकरेगे अंत आद्रे शासकांग पक्षद नायकनन्न सामान्यवागि अदु शिवसेने मात्र अल्ल एल्ल पक्षगळु कूड आया पक्षद शासकरु शासकांग पक्षद नायकनन्न आय्के माड्तारे होरतु पक्षद अध्यक्षरु आय्के माडल्ल अथवा अदु नेमक प्रक्रिये अल्ल ಈಗ ಫಾರ್ ಎಕ್ಸಾಂಪಲ್ ಏಕನಾಥ್ ಶಿಂದೆ ಅನ್ನ ಕಿತ್ತಾಕಬೇಕು ಅಂತಂದ್ರೆ ಪಕ್ಷದ ಅಧ್ಯಕ್ಷರು ಶಾಸಕರ ಸಭೆಯನ್ನ ಕರೀಬೇಕು ಶಾಸಕರು ಆಯ್ಕೆ ಮಾಡಬೇಕು ಫಸ್ಟ್ ಆಫ್ ಆಲ್ ಅದನ್ನ ಶಾಸಕಾಂಗ ಪಕ್ಷದ ಸಭೆ ಅಂತ ಹೇಳಿ ಪರಿಗಣಿಸಲ್ಪಡಬೇಕು ಅದರ ನಿರ್ಣಯ ಆಗಿ ಕೆಲವೊಮ್ಮೆ ಮತಗಳನ್ನು ಚಲಾಯಿಸಿ ಮೂಲಕ ಅಧಿಕಾರವನ್ನು ಮಾಡ್ತಾರೆ ಕೆಲವೊಮ್ಮೆ ಸರ್ವಾನುಮತದ ಮೂಲಕ ಅನ್ವಯ ಆಯ್ಕೆಯನ್ನು ಮಾಡ್ತಾರೆ ಸೋ ಈ ರೀತಿ ಆಯ್ಕೆ ಆಗಬೇಕೆ ಹೊರತು ಪಕ್ಷದ ಅಧ್ಯಕ್ಷರು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ತಾಂತ್ರಿಕವಾಗಿ ಆದರೂ ಕೂಡ ಇಲ್ಲಿ ಉದ್ಧವ್ ಠಾಕ್ರೆ ಅವರಿಗೆ ಇತರದ ಒಂದು ಅಧಿಕಾರವನ್ನು ಶಿವಸೇನೆಯ ರಾಷ್ಟ್ರೀಯ ಕಾರ್ಯಕಾರಿಣಿ ಕೊಟ್ಟಿದೆ ಯಾಕೆ ಅಂತಂದ್ರೆ ಡೆಫಿನೆಟ್ಲಿ ಅವರಿಗೆ ಗೊತ್ತು ಈ ಪ್ರಕರಣ ನಾಳೆ ಕೋರ್ಟ್ ಮೆಟ್ಟಿಲು ಏರುತ್ತೆ ಅಂತ ಆಗ ಏಕಾಏಕಿ ಉದ್ಧವ್ ಠಾಕ್ರೆ ಅವರು ಏಕನಾಥ್ ಶಿಂದೆ ಅವರನ್ನ ಕಿತ್ತಾಕಿ ಅಜಯ್ ಚೌಧರಿ ಅವರನ್ನ ನೇಮಿಸಿದ್ದಾರೆ ಅನ್ನುವಂತ ಗ್ರೌಂಡ್ಸ್ ಕೋರ್ಟ್ ಅಲ್ಲಿ ನಿಲ್ಲಲ್ಲ ಅನ್ನುವ ಕಾರಣಕ್ಕೋಸ್ಕರ ಇದು ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿಯ ನಿರ್ಣಯ ಅನ್ನುವಂತ ರೀತಿಯಲ್ಲಿ ಅವರು ಒಂದು ತಮ್ಮ ಫೈಲ್ ನ ಬಿಲ್ಡ್ ಮಾಡ್ಕೊಳ್ಳೋ ದೃಷ್ಟಿಯಿಂದಲಿ ಇದನ್ನ ಮಾಡಿರಬಹುದು ಆದರೂ ಇದು ಅನ್ಸುತ್ತೆ ಏನೋ ಕೋರ್ಟ್ ಅಲ್ಲಿ ಒಂದು ವಾದಕ್ಕೆ ಬಹಳ ಕಡಿಮೆ ಸೊ ಈ ಕಾರಣಕ್ಕೋಸ್ಕರ ಅದು ಉದ್ಧವ್ ಠಾಕ್ರೆಗೆ ಅಧಿಕಾರವನ್ನು ನೀಡಲಾಗಿದೆ ಮತ್ತೊಂದು ಶಿವಸೇನೆ ಬಾಳ ಠಾಕ್ರೆ ಸಾಬ್ ಅನ್ನುವಂತ ಒಂದು ಪ್ರತ್ಯೇಕ ಗುಂಪನ್ನು ಈಗ ಏಕನಾಥ್ ಶಿಂದೆ ಬಣ್ಣ ರಚಿಸಿಕೊಂಡಿದೆ ಆ ಕಾರಣಕ್ಕೋಸ್ಕರ ಇವತ್ತು ನಡೆದಂತ ಶಿವಸೇನೆಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಬಾಳಸಾಬ್ ಠಾಕ್ರೆ ಹೆಸರು ಅಥವಾ ಶಿವಸೇನೆ ಹೆಸರನ್ನು ಯಾರೂ ಬಳಸಬಾರದು ಅನ್ನುವಂತ ನಿರ್ಣಯಕ್ಕೆ ಬಂದಿದೆ ಈಗ ಯಾರದೋ ಹೆಸರನ್ನ ಅದು ಅಂಬೇಡ್ಕರ್ ಹೆಸರಿರಬಹುದು ಮಹಾತ್ಮ ಗಾಂಧಿ ಹೆಸರು ಅಥವಾ ಬಾಳಸಾಬ್ ಠಾಕ್ರೆ ಹೆಸರು ಅಥವಾ ಇನ್ನೊಬ್ಬರ ಹೆಸರು ಇಂಥವ್ರ ಹೆಸರನ್ನ ಬಳಸಬಾರದು ಅಂತ ಹೇಳಲಿಕ್ಕೆ ಅದಕ್ಕೆ ಕಾನೂನು ಮಾನ್ಯತೆ ಇದೆಯಾ ನಿಯಮಾವಳಿಗಳಲ್ಲಿ ಅವಕಾಶ ಇದೆಯಾ ಅನ್ನುವಂಥದ್ದನ್ನ ಅಗೇನ್ ಇದು ಕೋರ್ಟ್ ಮೆಟ್ಟಿಲು ಹೋಗುತ್ತೆ ಏಕನಾಥ್ ಶಿಂದೆ ಬಣದವರು ನ್ಯಾಯಾಲಯದ ಮೊರೆ ಹೋಗ್ತಾರೆ ಆಗ ಕೋರ್ಟ್ ನಿರ್ಧಾರವನ್ನು ಮಾಡಬೇಕಾಗುತ್ತೆ ಆ ಪ್ರತ್ಯೇಕ ಗುಂಪನ್ನು ರಚಿಸಿ ಆಲ್ರೆಡಿ ಅವರು ರಚಿಸ್ಕೊಂಡು ಬಿಟ್ಟಿದ್ದಾರೆ ಇವತ್ತು ಆಕ್ಚುಲಿ ಈ ನಿರ್ಣಯ ಬರಲಿಕ್ಕೆ ಅದೇ ಕಾರಣ ಏಕನಾಥ್ ಶಿಂದೆ ಬಣದ ಶಾಸಕರು
ಅವರ 42 ಜನ ಇದ್ದಾರೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಅವರೆಲ್ಲರೂ ಸೇರಿ ಒಂದು ಪ್ರತ್ಯೇಕ ಗುಂಪನ್ನ ರಚಿಸಿಕೊಂಡಿದ್ದಾರೆ ಆ ಗುಂಪಿಗೆ ಶಿವಸೇನೆ ಬಾಳ ಠಾಕ್ರೆ ಅಂತ ಹೆಸರಿಟ್ಟಿದ್ದಾರೆ ಅದೇ ಕಾರಣಕ್ಕೋಸ್ಕರ ಈ ನಿರ್ಣಯ ಹೊರಬಿದ್ದಿದೆ ಇದು ಕೂಡ ನ್ಯಾಯಾಲಯದವರೆಗೆ ಹೋಗುತ್ತೆ ಇನ್ನೊಂದು ಏಕ ಉದ್ದವ್ ಠಾಕ್ರೆ ಅವರಿಗೆ ಪಕ್ಷದಲ್ಲಿ ಎಲ್ಲ ರೀತಿಯ ಅರ್ಧ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಅವಕಾಶವನ್ನ ಮಾಡ್ಕೊಳ್ಳಲಾಗಿದೆ ಅಂತ ನಿರ್ಣಯವನ್ನು ಕೂಡ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಇದು ಅಗೇನ್ ಈಗ ನೋಡಿ 16 ಜನ ಶಾಸಕರನ್ನ ಬಂಡೆದ್ದಿರುವಂತ ಶಾಸಕರನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಉದ್ದವ್ ಠಾಕ್ರೆ ಈಗಾಗಲೇ ಸ್ಪೀಕರ್ ಡೆಪ್ಟಿ ಸ್ಪೀಕರ್ ಗೆ ಪತ್ರವನ್ನ ಬರೆದಿದ್ದಾರೆ ಡೆಪ್ಟಿ ಸ್ಪೀಕರ್ ಆ ಎಲ್ಲ ಶಾಸಕರಿಗೆ ನೋಟಿಸ್ ಅನ್ನು ಕೂಡ ನೀಡಿದ್ದಾರೆ ಈ ಯಾಕೆ ಇವತ್ತು ಇಂತದೊಂದು ಈ ಇದು ಕೂಡ ಅವರ ಉದ್ದವ್ ಠಾಕ್ರೆ ಅವರ ಅಧಿಕಾರಕ್ಕೆ ಪುಷ್ಟಿ ಕೊಡುವಂತ ಕೆಲಸ ಅಷ್ಟೇ ಬೇರೇನೂ ಅಲ್ಲ ಯಾಕಂದ್ರೆ ಈಗ ಈ ಶಾಸಕರನ್ನ ಕಿತ್ತಾಕಬೇಕು ಅಂತ ಹೇಳಿ ಈಗ ದಿಢೀರನೆ ಇವರು ಹೊರಟಿದ್ದಾರಲ್ಲ ಅದಕ್ಕೆ ಆ ನಾವು ಇದು ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ತೆಗೆದುಕೊಂಡಂತ ನಿರ್ಣಯ ಅಂತ ಹೇಳಬಹುದು ಅನ್ನುವ ದೃಷ್ಟಿಯಿಂದ ಅವರು ಮಾಡಿದ್ದಾರೆ ಜೊತೆಗೆ ಈಗ 16 ಶಾಸಕರನ್ನೇ ಯಾಕೆ ಅವರು ಗುರಿಯಾಗಿಸಿಕೊಂಡಿದ್ದಾರೆ ಅಂದ್ರೆ ಅಲ್ಲಿರೋದು 42 ಜನ ಶಾಸಕರು ಬಂಡಾಯ ಗುಂಪಿನಲ್ಲಿ ಆದರೆ ಇವರು 16 ಜನ ಶಾಸಕರನ್ನ ಮಾತ್ರ ಗುರಿಯಾಗಿಸಿಕೊಂಡಿದ್ದಾರೆ ಯಾಕೆ ಅಂದ್ರೆ ಒಂದೊಮ್ಮೆ ಈ 16 ಜನ ಉಚ್ಚಾಟಿತರಾದ್ರೆ ಅವಾಗ ಅವರು 2/3 ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಏಕನಾಥ್ ಶಿಂದೆ ಬಣ್ಣದ ಅವರೆಲ್ಲರೂ ಕೂಡ ನಾಳೆ ವಿಪ್ ಕೊಟ್ಟಾಗ ಮತ್ತೆ ನಮ್ಮ ಬಡಕ್ಕೆ ಬರಬೇಕಾಗುತ್ತೆ ಇಲ್ಲಿ ನಮ್ಮ ಸರ್ಕಾರನು ಉಳಿಬೇಕು ಅವರು ಆ ಕಡೆ ಹೋಗಲೂಬಾರದು ಅನ್ನುವ ಕಾರಣಕ್ಕೋಸ್ಕರ 16 ಜನ ಶಾಸಕರಿಗೆ ಮಾತ್ರ ಈ ಒಂದು ಉಚ್ಚಾಟನೆಯ ಶಿಕ್ಷೆ ವಿಧಿಸಲಿಕ್ಕೆ ಹೊರಟಿದ್ದಾರೆ ಆ ಕಾರಣಕ್ಕೋಸ್ಕರ ಇವತ್ತು ಅದನ್ನ ಕಾರ್ಯಕಾರಿಣಿಯಲ್ಲಿ ಕೂಡ ಅದಕ್ಕೊಂದು ರೀತಿಯಲ್ಲಿ ಅನುಮೋದನೆ ಸಿಕ್ಕಂತಾಗಿದೆ ಇವಿಷ್ಟು ಇಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಿದವೆ ಇನ್ನೊಂದು ಕಡೆ ಎರಡು ಪ್ರಮುಖ ಬೆಳವಣಿಗೆಗಳು ಆಗಿದವೆ ನವಿತಾ ಜೈನ್ ಒಂದು ಡೆಪ್ಟಿ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಏಕನಾಥ್ ಶಿಂದೆ ಒಂದು ಪ್ರಸ್ತಾಪವನ್ನ ಕಳಿಸಿದ್ರು ಇಮೇಲ್ ಮೂಲಕ ಕಳಿಸಿದ್ರು ಆ ಪ್ರಸ್ತಾಪವನ್ನ ಡೆಪ್ಟಿ ಸ್ಪೀಕರ್ ತಿರಸ್ಕಾರ ಮಾಡಿದ್ದಾರೆ ಯಾಕೆಂದ್ರೆ ಅದೇ ಇದು ಪ್ರಸ್ತಾಪ ಇಮೇಲ್ ಮೂಲಕ ಬಂದಿದೆ ಅಂತ ಜೊತೆಗೆ ಅದರಲ್ಲಿ ಯಾವುದೇ ಶಾಸಕರ ಸಹಿ ಇಲ್ಲ ಅಂತ ಮತ್ತು ಶಾಸಕರು ನೇರವಾಗಿ ಬಂದು ಈ ತರದ ಪ್ರಸ್ತಾಪವನ್ನ ತನ್ನ ಮುಂದೆ ಇಟ್ಟಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಡೆಪ್ಟಿ ಸ್ಪೀಕರ್ ತಮ್ಮ ವಿರುದ್ಧವೇ ಮಂಡಿಸಲು ಪ್ರಸ್ತಾಪಿಸಿದಂತಹ ನಿರ್ಣಯಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅದನ್ನ ತಿರಸ್ಕರಿಸಿದ್ದಾರೆ ಇದು ಒಂದು ಮತ್ತೊಂದು ನನಗೆ ಜೊತೆಗೆ 16 ಜನ ಶಾಸಕರಿಗೆ ಡೆಪ್ಟಿ ಸ್ಪೀಕರ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ನಿಮ್ಮ ವಿರುದ್ಧ ಈ ರೀತಿ ಉಚ್ಚಾಟನೆಗೆ ನಿಮ್ಮ ಪಕ್ಷ ಪತ್ರ ಬರೆದಿದೆ ನೀವು ನಾನು ಖುದ್ದು ಹಾಜರಾಗಿ ಸೋಮವಾರ ಸಂಜೆ 5 ಗಂಟೆ ಒಳಗೆ ಹಾಜರಾಗಿ ಇದಕ್ಕೆ ಸಮಜಾಯಿಷಿ ನೀಡಿ ಅನ್ನುವಂತಹ ನೋಟಿಸ್ ಅನ್ನು ನೀಡಿದ್ದಾರೆ ಈಗ ಸೋಮವಾರ ಸಂಜೆ ಎಲ್ಲರೂ ಕೂಡ ಗೌಹಾಟಿಯಲ್ಲಿ ಇದ್ದರು ಏನಿದ್ರು ನೇರವಾಗಿ ವಿಧಾನಸೌಧಕ್ಕೆ ಬರ್ತೀವಿ ನಾವು ಅನ್ನುವ ರೀತಿಯಲ್ಲಿ ಇದ್ದರು ಈಗ ಸ್ಪೀಕರ್ ಹೇಳಿರೋದ್ರಿಂದ ನೀವು ಜಸ್ಟ್ ರೀಕಾಲ್ ಮಾಡ್ಕೊಳ್ಳಿ ಮಾ ಕರ್ನಾಟಕದಲ್ಲೂ ಕೂಡ ಇದೇ ರೀತಿ ಬೆಳವಣಿಗೆ ಆಗಿತ್ತು ಎಲ್ಲ ಕರ್ನಾಟಕದ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಅತೃಪ್ತ ಶಾಸಕರು ಮುಂಬೈ ಹೋಟೆಲ್ನಲ್ಲಿ ಇದ್ದರು ಆರಾಮಾಗಿ ತಣ್ಣಗೆ ಕುಳಿತಿದ್ರು ಎ ಸಿ ರೂಮ್ನಲ್ಲಿ ಬಟ್ ಸ್ಪೀಕರ್ ಬಂದು ನೀವು ಖುದ್ದಾಗಿ ಬಂದು ರಾಜೀನಾಮೆ ಕೊಡಬೇಕು ಅಂತ ಹೇಳಿದಾಗ ದಿಢೀರ್ನ ಎಲ್ಲರೂ ಬಂದರು ಅದರಲ್ಲೂ ಬೈರತಿ ಬಸವರಾಜ್ ಓಡೋಡ್ಕೊಂಡು ಬಂದು ಸಂಜೆ 5 ಗಂಟೆ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಓಡೋಡಿ ಬಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು ಇಲ್ಲೂ ಅದೇ ಪರಿಸ್ಥಿತಿ ಆಗುತ್ತೆ ನಾಳೆ ಅಂದರೆ ಓಡೋಡಿ ಬರದೇ ಇದ್ರೂ ಎಲ್ಲರೂ ನಾಳೆ ಸೋಮವಾರ ಸ್ಪೀಕರ್ ಎದುರುಗಡೆ ಬಂದು ಡೆಪ್ಟಿ ಸ್ಪೀಕರ್ ಎದುರುಗಡೆ ಬಂದು ಆ ಒಂದು ನೋಟಿಸ್ಗೆ ಉತ್ತರವನ್ನು ಕೊಡಬೇಕಾಗತ್ತೆ ಅಥವಾ ನ್ಯಾಯಾಲಯದ ಮೊರೆ ಹೋಗ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗತ್ತೆ ನಂತಾಜಿ ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ ಇನ್ನು ಮಹಾರಾಷ್ಟ್ರದಲ್ಲಿ ಸರ್ಕಾರ ಬಿಕ್ಕಟ್ಟಿನ ಬಗ್ಗೆ ಬಿಜೆಪಿ ನಾಯಕರು ಏನೇನು ಹೇಳಿದ್ದಾರೆ ನೋಡೋಣ ಹೊರಗಲೇ ಬಂದಾಗ ಸರ್ಕಾರ ರಚನೆ ಮಾಡಿ ಒಳ್ಳೆ ಆಡಳಿತ ಚಿಂತನೆ ಮಾಡ್ತಾರೆ ಅವರೇನೋ ಒಬ್ಬರು ಪ್ರಜ್ಞಾವಂತ ರಾಜಕಾರಣ ತಿಳಿಯಲಿದ್ದಾರೆ ಅವ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಅವರಾಗಲೇ ನಿಮ್ಮ ಹತ್ರ ಬಂದಿರ್ತೀನಿ ಸರ್ಕಾರ ಮಾತಾಡ್ತೀನಿ ಬಂದಾಗ ನಾವು ಸನ್ಯಾಸಿಗಳ ಪಾರ್ಟಿ ಅಲ್ಲ ಇದು ಒಂದು ಒಳ್ಳೆ ಆಡಳಿತ ಕೊಡಬೇಕು ಅಂತ ಗುರಿ ಇಟ್ಕೊಂಡು ಕೇಂದ್ರದಲ್ಲಿ ನರೇಂದ್ರ ಭಾಯ್ ಮೋದಿ ಅಂತ ನೇತೃತ್ವದಲ್ಲಿದ್ದಾಗ ಅವ್ರ ಮಾರ್ಗದರ್ಶನದಲ್ಲಿ ಮಹಾರಾಷ್ಟ್ರದಲ್ಲಿ ಸಹ ಒಳ್ಳೆ ಸರ್ಕಾರ ಚಿಕ್ಕ ಮಕ್ಕಳಲ್ಲ ಅವರು ನಾವೇನಾದರೂ ಬಂದು ಆಪರೇಷನ್ ಮಾಡಿ ಅವ್ರು ಕರ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿ ಮಾಡಿದ್ರಿಂದ ನಮ್ಮೇಲೆ ಬ್ಲೇಮ್ ಬರಲಿ ಅವರಾಗಲೇ ಒಟ್ಟಾಗಿ ಹೋಗಿರುವಂಥದ್ದು ಇದೆ ಕ್ಲೈಮ್ ಮಾಡಬೇಕಾದ್ರೆ ಏನಾದರೂ ಪ್ರೂಫ್ ಇರಬೇಕು ಅದು ಒಬ್ಬರಿಬ್ಬರು ಜಿಲ್ಲಾ ಪಂಚಾಯತ್ ಮೆಂಬರ್ ಅಂತಂದ್ರೆ ಓಕೆ ಏನಾದ್ರು ಹೇಳ್ಬೋದು ಆದರೆ ಇದು 50 ಜನರ ಎಂಪ್ಲೇ ಒಬ್ಬರು ಶಾಸಕರು ಜನಪ್ರತಿನಿಧಿಗಳು ಅವರಲ್ಲೇ ಅಸಮಾಧಾನ ಆಗಿರೋದ್ರಿಂದ ಇದು ಅವರ ಶಿವಸೇನೆ ಪಕ್ಷದ ಆಂತರಿಕ ವಿಚಾರ ತಮ್ಮ ಮಾಧ್ಯಮಗಳ ಮುಖಾಂತರ ನಾವು ಕಾಣ್ತಾ ಇರೋದು ಸಾಮಾನ್ಯ ಉದ್ಧವ್ ಠಾಕ್ರೆ ಅವರು ಯಾರಿಗೂ ಲಭ್ಯ ಆಗ್ತಿದ್ದಿಲ್ಲ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಅವ್ರನ್ನ ಭೇಟಾಗಬೇಕಾದ್ರೆ ದಿನಗಟ್ಟಲೆ ಕಾಯಬೇಕಾಕಿತ್ತು ಈ ರೀತಿಯಾದಂಥ ಮಾಹಿತಿಗಳು ತಮ್ಮ ಮಾಧ್ಯಮದ ಮುಖಾಂತರ ತಿಳಿದವು ನನಗೆ ಐ ಡೋಂಟ್ ಹ್ಯಾವ್ ಎನಿ ಟಚ್ ವಿತ್ ಮಹಾರಾಷ್ಟ್ರ ಸ್ಟೇಟ್ ಫ್ಯಾಮಿಲಿ ಕೇಂದ್ರೀಕೃತ ಅಧಿಕಾರ ಆಗಿತ್ತು ಅನ್ನುವಂಥ ಸುದ್ದಿ
ಟೋಟಲ್ ಸಮರಿ ಆಫ್ ದ ಆಲ್ ಎಲೆಕ್ಟ್ರಾನಿಕ್ಸ್ ನ್ಯೂಸ್ ಮೀಡಿಯಾ ಆ್ಯಂಡ್ ಪ್ರಿಂಟ್ ಮೀಡಿಯಾ. ಆ ದೃಷ್ಟಿಯಿಂದ ಸಿಂಧಿ ಅವರು ಹೋರಾಟ ಮಾಡ್ಯಾರ. ಸಿಂಧಿಯನ್ನು ಕೂಡ ಒಬ್ಬ ಅಪ್ಪಟ ಸನ್ಮಾನ್ಯ ಬಾಳಸಾಹೇಬ್ ಠಾಕ್ರೆ ಅವರ ಶಿಷ್ಯ, ಈಸ್ ಎ ಬ್ಲಿವೈಡ್ ಪರ್ಸನ್ ಆಫ್ ಬಾಳ ಟೈಪ್ ಠಾಕ್ರೆ ಅನ್ನುವಂಥ ಮಾತು ಕೂಡ ನಾವು ಅಂತ ವ್ಯಕ್ತಿ ಅದು ಅವರ ಪಕ್ಷದ ಆಂತರಿಕ ವಿಚಾರ. ದೇರ್ ಇಸ್ ನೋ ಇಲ್ರಿ, ಶಿವಸೇನೆಗೂ ಕಾಂಗ್ರೆಸ್ ಅವ್ರಿಗೆ ಯಾವ ರೀತಿ ಸಂಬಂಧ ರೀ ನೀವೇ ಹೇಳ್ರಿ. ಎಲ್ಲರೂ ಒಂಥರ ಎಣ್ಣೆ ಸಿಗೋಕ್ಕಾಗಿ ನಾವು ಇದ್ದವರು ನಾವಿಬ್ಬರು ಒಂದೇ ಅಂತ ಹೋದರೆ ಏನಾಯ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ದೇಶಕ್ಕೆ ಶಿವಸೇನೆಯ ಯಾರು ಇವತ್ತು ಇದು ಮಾಡ್ತಾ ಇದ್ದಾರೆ, ನಾವು ಹಿಂದುತ್ವವಾದಿಗಳು ಅಂತ ಏನು ಹೇಳ್ತಾರೆ. ಬಾಳ ಠಾಕ್ರೆ ಅವರಿಗೆ ಯಾರಿಗೆ ಸಮಾಧಾನ ಆಗಿದೆ ಸಂತೋಷ ಆಗಿದೆ ಗೊತ್ತಿಲ್ಲ. ಬಾಳ ಠಾಕ್ರೆ ಅವರಿಗೆ ಇದರಿಂದ ತುಂಬ ಸಂತೋಷ ಆಗಿದೆ. ಆದ್ದರಿಂದ ಕಾಂಗ್ರೆಸ್ನವರು ಪುಣ್ಯಾತ್ಮರು 75 ವರ್ಷ ಇದ್ದರು, ಒಂದು 25 ವರ್ಷ ಇರೋಕ್ಕೇನಪ್ಪ ಕಷ್ಟ ಅವ್ರಿಗೆ. ಒಂದು 25 ವರ್ಷ ಆದಮೇಲೆ ತಿರ್ಗಿ ಬರಲಿ, ಜನ್ರೇಷನ್ ಗ್ಯಾಪ್ ಆಗ್ತದೆ. ನಾನು ದೊಡ್ಡ ದೊಡ್ಡ ನಾಯಕರ ಬಗ್ಗೆ ಟೀಕೆ ಮಾಡೋಕ್ಕೆ ತಯಾರಾಗಿಲ್ಲ. ವಾಸ್ತವಾಂಶನ ಆದ್ಯತೆ ಮೇಲೆ ನೀವು ಖರೀದಿ ಮಾಡುವ ಪ್ರಶ್ನೆ ಇಲ್ಲ. ನಿಮ್ಮ ಮತ್ತು NCP ಒಂದು ತಪ್ಪು ಧೋರಣೆಯಿಂದ ಶಿವಸೇನೆಯ ಶಾಸಕರನ್ನ ಅವರ ಮುಖ್ಯಮಂತ್ರಿ ಮತ್ತು ನೀವೆಲ್ಲರೂ ಸೇರಿ ಸರಿಯಾಗಿ ನಡೆಸಿಕೊಳ್ಳದಿರೋದ್ರಿಂದ ಆಗಿದೆ. ಅವ್ರು ಹೇಳ್ತಾ ಇರೋ ಪ್ರಕಾರ, ಅವ್ರ ಸ್ಟೇಟ್ಮೆಂಟ್ ಪ್ರಕಾರವಾಗಿ 50ಕ್ಕಿಂತ ಜಾಸ್ತಿ ಆಗ್ತದೆ ಶಿವಸೇನೆ ಶಾಸಕರದ ದುಡ್ಡಿನಿಂದ ಹೋಗ್ತಾರೆ ಎಲ್ಲರೂ. ಅವರಿಗೆ ತಮ್ಮ ಎಕ್ಸಿಸ್ಟೆನ್ಸ್ ಕ್ವಶನ್ ಬಂದದ. ಮತ್ತು ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯನವರು ಅವ್ರು ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚಿಸ್ಲಿಕ್ಕೆ ಹೇಳಿಕೆ ಕೊಡಬೇಕಾಗ್ತದೆ. ಪಾಪ ಅವ್ರ ಹಣೆ ಬರೋದು. ಮೊದಲಿಂದ ನಾವು ಒಟ್ಟಿಗೆ ಇದ್ವಿ, ಶಿವಸೇನಾದವ್ರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಹಿಂಗಾಗಿ ನಮಗೇನು ಅದ್ರ ಬಗ್ಗೆ ಯಾವುದೇ ಆತಂಕನೂ ಇಲ್ಲ. ಅದಾದ ನಂತರವೂ ಸಹಿತ ನಾವು ಇಂಡಿಪೆಂಡೆಂಟ್ ಆಗಿ ಹೋದ ವರ್ಷ 2014 ಮಾಡಿದಾಗ ನಾವು ಒಳ್ಳೆ ಸಂಖ್ಯೆಯಲ್ಲಿ ಆರಿಸಿ ಬಂದು 122 ಆರಿಸಿ ಬಂದಿದ್ವಿ ನಾವು ಹೋಸರ್ತೆ. ಹಿಂಗಾಗಿ ಅದಕ್ಕೇನು ಅರ್ಥ ಇಲ್ಲ. ಮಹಾರಾಷ್ಟ್ರ ಬಿಕ್ಕಟ್ಟಿನ ಬಗ್ಗೆ ಕಾಂಗ್ರೆಸ್ ನಾಯಕರು ಏನೇನು ಹೇಳಿದ್ದಾರೆ ನೋಡೋಣ. ನೋಡಿ, ಮಹಾರಾಷ್ಟ್ರದಲ್ಲಿ ಏನು ಬೆಳವಣಿಗೆ ನಡೀತಾ ಇದೆ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದು ಒಳ್ಳೆಯದಲ್ಲ. ಇದು ಒಂದು ಪಕ್ಷ ಮೆಜಾರಿಟಿ ಬರದೇ ಇದ್ದಂಥ ಸಂದರ್ಭದಲ್ಲಿ ಇದಕ್ಕೆ ಅವಕಾಶವನ್ನು ಸಂವಿಧಾನದಲ್ಲಿ ಕಲ್ಪಿಸಿದ್ದಾರೆ. ಅದಕ್ಕಾಗಿ ಅವರು ಸರ್ಕಾರಗಳನ್ನು ಮಾಡಿದ್ರು. ಕಾಂಗ್ರೆಸ್ನವರು, ಶಿವಸೇನೆಯವರು, NCP ಸೇರಿಕೊಂಡು ಸರ್ಕಾರವನ್ನು ಮಾಡಿದ್ರು, ನಡೀತಾ ಇದ್ರು. ಅದಕ್ಕೆ ಪ್ರೋತ್ಸಾಹ ಮಾಡತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಒಂದು ರೀತಿಯ ವ್ಯವಸ್ಥಿತವಾದಂಥ ಸಂಚು. ಕರ್ನಾಟಕದಲ್ಲೂ ಅದನ್ನೇ ಮಾಡಿದ್ರು, ಬೇರೆ ಬೇರೆ ರಾಜ್ಯಗಳಲ್ಲೂ ಅದನ್ನೇ ಮಾಡಿದ್ರು, ಇವತ್ತು ಮಹಾರಾಷ್ಟ್ರದಲ್ಲೂ ಅದನ್ನೇ ಮಾಡ್ತಾರೆ. ಇದು ಬಹಳ ಬಹಳ ದಿವಸ ನಡೆಯೋದಿಲ್ಲ. ಇದು ಒಳ್ಳೆಯ ಬೆಳವಣಿಗೆ ಅಂತೂ ಖಂಡಿತವಾಗಿ ಆಗೋದಿಲ್ಲ. ಯಾರು ಸನ್ಯಾಸಿಗಳಲ್ಲ, ಅವರೇ ಯಾಕೆ ಎಲ್ಲ ಯಾರು ಕೂಡ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಯಾರು ಸನ್ಯಾಸಿಗಳೇ ಇಲ್ಲ. ಸನ್ಯಾಸಿಗಳಾಗೋದಾದ್ರೆ ಅವರು ಕಾವಿ ಬಟ್ಟೆ ಹಾಕೊಂಡು ಎಲ್ಲಾದರೂ ಮಠಮಾನ್ಯಗಳಲ್ಲಿ ಇರಬೇಕಾಗ್ತದೆ. ಈ ಸರ್ಕಾರ ಆಗದಾಗೇನೆ ಪ್ರಿವೆಂಟ್ ಮಾಡಬೇಕು, ತಾವೇ ಸರ್ಕಾರ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೇನು ನಾವೇನು ಮರ್ತಿಲ್ವಲ್ಲ. ಎಲ್ಲರೂ ಕೂಡ ಇದು ಮಹಾರಾಷ್ಟ್ರದ ಜನ ಇರ್ಬೋದು, ನಾವು ಇಡೀ ದೇಶದಲ್ಲಿ ಗಮನಿಸಿದ್ದು ಸರ್ಕಾರ ಮಾಡುವಾಗಲೇ ಅವರು ಪ್ರಯತ್ನ ಮಾಡಿದ್ದು ಏನು ಮರ್ತೋಗಿಲ್ಲಲ್ಲ. ಸೊ ಅದರಿಂದ ಅವ್ರಿಗೆ ಆ ಮಾತು ಹೇಳಲೇಬೇಕು ಅವರು. ನೋಡಿ, ರಾಜಕೀಯ ಸನ್ಯಾಸಿಗಳು ಇರ್ಬೋದು, ಇದೇ ಇರ್ಬೋದು. ನಾನು ಕೂಡ ನಾವು ಕೂಡ ರಾಜಕೀಯ ಸನ್ಯಾಸಿಗಳಲ್ಲ. ಆದರೆ ಯಾವ ರೀತಿ ನಿಮ್ಮ ಇದನ್ನು ಆಪರೇಷನ್ ಕಮಲ ಏನು ಪ್ರಜಾತಂತ್ರದ ವಿರೋಧವಾಗಿದೆ ಅಂದರೆ ಇವರು ಸನ್ಯಾಸ ತಮ್ಮ ಸನ್ಯಾಸತ್ವವನ್ನು ಬಿಡಲಿಕ್ಕೆ ಏನು ಬೇಕಾದ್ರೂ ಮಾಡ್ಬೋದಾ? ಅವ್ರನ್ನ ಏನು ಬೇಕಾದ್ರೂ ಅನೈತಿಕವಾದ ಕೆಲಸ ಮಾಡ್ಬೋದಾ? ಅವರು ರಾಜಕೀಯದಲ್ಲಿ ಯಾರು ಸನ್ಯಾಸಿಗಳಲ್ಲ, ಒಂದು ಒಪ್ತೀನಿ ನಾನು. ನೈತಿಕ ಸನ್ಯಾಸ ಅಲ್ಲ, ಅದಕ್ಕೆ ಒಂದು ಇದಿದೆ. ಗೆದ್ದು ಬನ್ನಿ, ನೀವು ಗೆದ್ದು ಬಂದು ಅಧಿಕಾರಕ್ಕೆ ಬನ್ನಿ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಹೆಸರಲ್ಲಿ ಬಾಣಂತಿ ಹಸುಗೂಸು ಹೊರಕ್ಕೆ, ಅನಿಷ್ಠ ಮೌಢ್ಯತೆ ವಿರುದ್ಧ ನ್ಯೂಸ್ 18 ಕಾಳಜಿ ಬರುತ್ತೆ. ಋತುಮತಿ ಆದ್ರೆ ಅವರು ಬಾಣಂತಿಯರಾಗಿದ್ರೆ ಈ ಒಂದು ಊರಿನ ಹೊರಗಡೆನೆ ಗುಡಿಸಲು ಹಾಕೊಂಡು ಅಲ್ಲೇ ಇರ್ಬೇಕಾಗತ್ತೆ. ನಮಗೆಲ್ಲ ಹಿಂಸೆನೆ ಇರಕ್ ನಮಗೂ ಇಷ್ಟ ಇರಲ್ಲ, ಆದ್ರೆ ದೇವ್ರಿಗೆ ಎದ್ರಕೊಂಡು ಇದೀವ ಅಷ್ಟೇ. ಉಲ್ಲಂಘನೆ ಮಾಡಿದ್ರೆ ದಂಡ ಹಾಕ್ತಾರಾ? ದಂಡ ಹಾಕ್ತಾರೆ. ಎಷ್ಟು ಹಾಕ್ತಾರೆ? ಎಷ್ಟು ಅವ್ರೆ ಅವ್ಗೆ ನಾನು ಇಷ್ಟು ಅಂತ ಹೇಳ್ಬಿಡ್ತೀನಿ, ಅವ್ರು ಅಷ್ಟು ಹಾಕ್ತಾರೆ. ದಶಕಗಳಿಂದ ಮೌಢ್ಯಾಚರಣೆ ಬಾಡಿ ದೆಪ್ಪಿಸಿತು ನ್ಯೂಸ್ 18 ಆಚರಣೆ ರಾಮನಗರ ಜಿಲ್ಲೆಯಲ್ಲಿ ಹಿಂದೆಯಿಂದನು ಕೂಡ ನಡ್ಕೊಂಡು ಬಂದಿದೆ. ಚಿತ್ರಲಿಂಗ ಸ್ವಾಮಿ ರಂಗನಾಥ ಸ್ವಾಮಿ ಒಕ್ಕಲು ನಾವು ನಮ್ಮ ಮೂಲ ಬುಡಕಟ್ಟು ವಾಸವ ಜನವಾಗಿರೋದ್ರಿಂದ ಇದನ್ನ ನಮ್ಮ ಹಿರಿಯರು ಹಿಂದೆಯಿಂದ ಕೂಡ ನಡ್ಕೊಂಡು ಬಂದಿದ್ದಾರೆ. ನಾವು ಅದನ್ನೇ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೋ. ಇನ್ನು ಮುಂದೆ ಗ್ರಾಮಸ್ಥರುಗಳೆಲ್ಲ ಕುಂತ್ಕೊಂಡು ಒಂದು ತೀರ್ಮಾನ ತಗೊಂಡು ಜಸ್ಟ್ ಒಂದೇ ಒಂದು ಗಂಟೆ ಅಷ್ಟೇ
ಡಿಜಿಟಲ್ ಯುಗ ಅಂತ ಮಾತಾಡ್ತೀವಿ, ಆದ್ರೆ ಇಂಥ ಯುಗದಲ್ಲೂ ಇದೆಂಥ ಆಚರಣೆ. ದೂರವಾಣಿ ಸಂಪರ್ಕದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು. ಇವತ್ತೇ ನಾನು ಕಾರ್ಯ ಪ್ರವೃತ್ತ ಆಗ್ತೀನಿ, ನಮ್ಮ ಇಲಾಖೆಗಳನ್ನು ಕಳಿಸಿ ಅಧಿಕಾರಿಗಳನ್ನು ಕಳಿಸ್ತೀನಿ. ಆ ನಿಟ್ಟಿನೊಳಗೆ ಈ ರೀತಿ ಮುಂದಾಗಲಾರದಂತ ರೀತಿಯೊಳಗೆ ನಾವು ಇಲಾಖೆಯಿಂದ ನಾವು ಕ್ರಮ ತಗೊಳ್ತೀವಿ. ನ್ಯೂಸ್ 18 ಮೆಗಾ ಕವರೇಜ್. ಮನೆಗೆ ವಾಪಸಾದ ಬಾಣಂತಿ ಮಗು. ಅವರ ಸೂಚನೆ ಬೆನ್ನಲ್ಲೇ ಗ್ರಾಮಕ್ಕೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ವಿಜಯಕುಮಾರ್ ಭೇಟಿ ಕೊಟ್ಟು ಜನರ ಜೊತೆ ಚರ್ಚಿಸಿದ್ದಾರೆ. ಬಾಣಂತಿ ಹಾಗೂ ಮಗುವನ್ನು ಮನೆಗೆ ವಾಪಸ್ ಕರೆತರುವ ಕೆಲಸ ಆಗ್ತಿದೆ. ಮೌಢ್ಯಕ್ಕೆ ಮುಕ್ತಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಅನುಭವ ಮಂಟಪವೋ ಪೀರ್ ಸಾಬ್ ಬಂಗಲೆಯೋ? ಅನುಭವ ಮಂಟಪ ಈಗ ದರ್ಗಾ ಆಗಿದೆ. ಬಸವಣ್ಣನ ಅನುಭವ ಮಂಟಪಕ್ಕೂ ಕೂಡ ಶಾಕ್. ಪ್ರವಾಸಕ್ಕೆ ಬಂದು ಸಮುದ್ರಕ್ಕಿಳಿದ ನಾಲ್ವರು ನೀರು ಪಾಲಾಗಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕಾಗಲ್ನಲ್ಲಿ ನಡೆದಿದೆ. ಇಬ್ಬರ ಮೃತದೇಹ ಈ ಸಂದರ್ಭದಲ್ಲಿ ಪತ್ತೆಯಾಗಿದ್ದು ಇನ್ನೂ ಇಬ್ಬರಿಗಾಗಿ ಶೋಧ ನಡೀತಾ ಇದೆ. ಬೆಂಗಳೂರಿನಿಂದ ಬಂದಿದ್ದ 80 ಮಂದಿ ವಿದ್ಯಾರ್ಥಿಗಳ ತಂಡ ಸಮುದ್ರಕ್ಕಿಳಿದು ಆಟ ಆಡುವ ಸಂದರ್ಭದಲ್ಲಿ ಸಮುದ್ರದ ಅಲೆಗೆ ನಾಲ್ವರು ಸಿಲುಕಿದ್ರು. ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಈಗಾಗಲೇ ನಾಪತ್ತೆಯಾದ ಇಬ್ಬರಿಗೆ ಶೋಧವನ್ನ ಮಾಡ್ತಾ ಇದ್ದಾರೆ. 80 ಮಂದಿ ವಿದ್ಯಾರ್ಥಿಗಳ ತಂಡ ಪ್ರವಾಸಕ್ಕೆ ಅಂತ ಬಂದು ಸಮುದ್ರಕ್ಕೆ ಇಳಿದು ಆಟವನ್ನು ಆಡುವಂತಹ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದಿರೋದು. ಈಗಾಗಲೇ ಇಬ್ಬರಿಗಾಗಿ ಶೋಧ ಕಾರ್ಯ ಇನ್ನೂ ಕೂಡ ನಡೀತಾ ಇದೆ. ಇಬ್ಬರ ಮೃತದೇಹ ಪತ್ತೆಯಾಗಿದೆ. ಈಗಾಗಲೇ ನೋಡ್ತಾ ಇದ್ದೀರಲ್ಲ, ವಿದ್ಯಾರ್ಥಿಗಳ ತಂಡ ಅಲ್ಲಿ ಸಮುದ್ರಕ್ಕೆ ಇಳಿದಂತಹ ಸಂದರ್ಭದಲ್ಲಿ ಅನೇಕ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಸಮುದ್ರದಲ್ಲಿ ಅಲೆಗಳಿದ್ದಂತಹ ಸಂದರ್ಭದಲ್ಲಿ ಹೋಗೋದಿಕ್ಕೂ ಕೂಡ ಬಿಡೋದಿಲ್ಲ, ಅಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಲಾಗುತ್ತೆ. ಆದರೆ ಇಲ್ಲಿ ಇಡೀ ಒಂದು ಟೀಮ್ ಏನು, ವಿದ್ಯಾರ್ಥಿಗಳ ತಂಡ ಇದೆ, 80 ವಿದ್ಯಾರ್ಥಿಗಳ ತಂಡ ಅಲ್ಲಿ ಸಮುದ್ರಕ್ಕೆ ಇಳಿದು ಆಟ ಆಡುವಂತಹ ಸಂದರ್ಭದಲ್ಲಿ ನಾಲ್ವರು ಅಲ್ಲಿ ಕೊಚ್ಚಿಕೊಂಡು ಹೋಗುವಂತಹ ಘಟನೆ ನಡೆದಿದೆ. ಇಬ್ಬರಿಗಾಗಿ ಈಗಾಗಲೇ ಶೋಧವನ್ನು ಮಾಡಲಾಗ್ತದೆ. ಇಬ್ಬರ ಮೃತದೇಹ ಪತ್ತೆಯಾಗಿದೆ. ಪ್ರವಾಸಕ್ಕೆ ಅಂತ ಬಂದಂತಹ ವಿದ್ಯಾರ್ಥಿಗಳು ಈಗ ದುಃಖ ಪಡುವಂತಹ ಘಟನೆ ಇದು. ಯಾಕಂದ್ರೆ ಮೋಜು ಮಸ್ತಿಗೆ ಅಂತ ಬಂದಿರ್ತಾರೆ, ಆದ್ರೆ ಈಗ ನೋಡಿದ್ರೆ ಅಲ್ಲಿ ಅತ್ಯಂತ ಒಂದು ದುರ್ಘಟನೆ ನಡೆದಿರುವಂತದ್ದು. ತನ್ನ ನಾಲ್ವರು ಕ್ಲಾಸ್ಮೇಟ್ಸ್ ಗಳನ್ನ ಅಥವಾ ತಮ್ಮ ಸಹೋದ್ಯೋಗಿಗಳನ್ನ ಕಳ್ಕೋಬೇಕಾದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಮೋಜು ಮಸ್ತಿ ಹೋಗಿ ಈಗ ಸಾವಿನ ಮನೆಯಾಗಿ ಕೂಡ ಅಲ್ಲಿ ಪರಿಣಮಿಸಿರುವುದನ್ನ ಗಮನಿಸಬಹುದು. ಪ್ರವಾಸಕ್ಕೆ ಅಂತ ಬಂದಂತವರು ಸಮುದ್ರ ಪಾಲಾಗಿರುವಂತಹ ಘಟನೆ ಇದು. ಇಬ್ಬರ ಶವ ಪತ್ತೆಯಾಗಿದೆ. ಇನ್ನು ಇಬ್ಬರಿಗಾಗಿ ಶೋಧ ಕಾರ್ಯ ನಡೆಸಲಾಗ್ತಿದೆ. ಬಸ್ ನಿಲ್ದಾಣದಲ್ಲೇ ಮಗುವನ್ನ ಬಿಟ್ಟು ಹೋಗಿದ್ದಾರೆ ತಾಯಿ. ಯಾದಗಿರಿಯ ಶಹಾಪುರ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದ್ದು. 1.5 ವರ್ಷದ ಹೆಣ್ಣು ಮಗುವನ್ನ ಬಿಟ್ಟು ಹೋಗಿದ್ದಾರೆ ತಾಯಿ. ತಾಯಿಯ ಮಡಿಲು ಸೇರೋದಕ್ಕೆ ಹಂಬಲಿಸ್ತಾ ಇದೆ ಮಗು. ಮಗು ಅಳೋದನ್ನ ಕಂಡು ಅಧಿಕಾರಿಗಳ ಗಮನಕ್ಕೆ ತರ್ತಾರೆ ಅಲ್ಲಿ ಸಿಬ್ಬಂದಿ. ಹೆಣ್ಣು ಮಗು ಬೇಡ ಅಂತ ಹೇಳಿ ಬಿಟ್ಟು ಹೋಗಿರಬಹುದು ಅನ್ನುವಂತಹ ಶಂಕೆ. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಸಿಗೋದೇ ಬಹಳ ಕಷ್ಟ ಅನ್ನುವಂತ ಪರಿಸ್ಥಿತಿ ಇರುವ ಸಂದರ್ಭದಲ್ಲಿ ಈ ಒಂದು ತಾಯಿ ಹೆಣ್ಣು ಮಗು ಬೇಡ ಅಂತ ಹೇಳಿ ಮಗುವನ್ನು ಬಿಟ್ಟು ಹೋದ ಹಾಗೆ ಸಂಶಯಗಳಿದೆ. ಸ್ಥಳಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಸದ್ಯ ಮಗುವನ್ನ ರಕ್ಷಿಸಿದ್ದಾರೆ ಅಧಿಕಾರಿಗಳು. ಮಗುವನ್ನ ಬಿಟ್ಟು ಹೋದ ತಾಯಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಮಗು ಅಳ್ತಾ ಇರೋದನ್ನ ಕಂಡಂತಹ ಅಧಿಕಾರಿಗಳ ಗಮನಕ್ಕೆ ಅಲ್ಲಿನ ಸಿಬ್ಬಂದಿ ತರ್ತಾರೆ. ಆ ನಂತರ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅಲ್ಲಿಗೆ ಭೇಟಿಯನ್ನು ಕೊಡ್ತಾರೆ. ಮಗುವನ್ನ ರಕ್ಷಣೆ ಕೂಡ ಮಾಡಿದ್ದಾರೆ. ಬಟ್ ಈಗಾಗಲೇ ಬಸ್ ನಿಲ್ದಾಣದಲ್ಲೇ ಮಗುವನ್ನ ಬಿಟ್ಟು ಹೋದ ತಾಯಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಹೆಣ್ಣು ಮಗು ಅನ್ನುವ ಕಾರಣಕ್ಕಾಗಿ ಮಗುವನ್ನ ಬಿಟ್ಟು ಹೋಗಿದ್ದಾರೆ ಅನ್ನುವ ಶಂಕೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ತಾಯಿಗಾಗಿ ಈಗ ಹುಡುಕಾಟವನ್ನ ಮಾಡ್ತಿದ್ದಾರೆ ಪೊಲೀಸರು.